ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ಯೆಸ್ಟರ್ಡೇಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಎಫೆಕ್ಟ್ಸ್ ಆಫ್ ಡ್ರಗ್ ಅಂಡ್ ಆಲ್ಕೋಹಾಲ್ಸ್ ದೇರ್ ಆರ್ ನಂಬರ್ ಆಫ್ ಎಫೆಕ್ಟ್ಸ್ caused by abuse of drugs and alcohol ಏನು ಮಾದಕ ವಸ್ತು ಮತ್ತು ಮದ್ಯ ಸೇವನೆಯಿಂದ ಉಂಟಾಗತಕ್ಕಂತಹ ಪರಿಣಾಮಗಳು ಆ ಒಂದು ಎಸ್ಪೆಷಲಿ ಅಡೋಲೆಸೆನ್ಸ್ ಪೀರಿಯಡ್ ಅಲ್ಲಿ ಯಂಗ್ಸ್ಟರ್ಸ್ ಯೂತ್ಸ್ ಅದಿಹರೆಯದವರಲ್ಲಿ ಈ ಒಂದು ಚಟ ಈ ಒಂದು ಸೇವನೆ ಅನೇಕ ರೀತಿಯ ಪರಿಣಾಮಗಳಿಗೆ ಒಂದು ಮಾರ್ಗವನ್ನು ಮಾಡಿಕೊಡುವಂಥದ್ದಾಗಿದೆ. ಈ ಪರಿಣಾಮಗಳಲ್ಲಿ ಅನೇಕ ರೀತಿಯ ಪರಿಣಾಮಗಳಲ್ಲಿ ನಾವು ನೋಡ್ತಾ ಹೋದ್ವಿ. ಏನು ಡ್ರಗ್ ಆಲ್ಕೋಹಾಲ್ ಜೊತೆಗೆ ಸ್ಮೋಕಿಂಗ್, ಸೊ ಅನದರ್ ಡೇಂಜರಸ್ ಒನ್ ಬಿಕಾಸ್ ದ ಟೊಬ್ಯಾಕೋ ಕಂಟೈನಿಂಗ್ ನಿಕೋಟಿನ್. ಈ ಸೇವನೆಯಿಂದ ಏನಾಗ್ತಾ ಇದೆ ಅಂದರೆ ಅವರಲ್ಲಿ ಬೀರುವಂತಹ ದುಷ್ಪರಿಣಾಮಗಳು ಯಾವ್ಯಾವ ದುಷ್ಪರಿಣಾಮಗಳು ಅಂದಾಗ ಆ ಮಕ್ಕಳು ಏನು ಎಜುಕೇಷನ್ನಿಂದ ವಂಚಿತರಾಗ್ತಕ್ಕಂಥದ್ದು ಅಂದರೆ ಶಾಲಾ ಕಾಲೇಜುಗಳಿಗೆ ಹೋಗದೆ ಏನು ಮಾಡ್ತಾರೆ ಅದಕ್ಕೆ ಅವರು ಆಬ್ಸೆಂಟ್ ಆಗುವಂಥದ್ದು, ಗೈರು ಹಾಜರಿ ಆಗುವಂಥದ್ದು, ಅದು ಅವರ ವಿದ್ಯಾಭ್ಯಾಸವನ್ನು ಕಡಿಮೆ ಮಾಡುವಂಥದ್ದಾಗಿರತಕ್ಕಂತಹ ದಾರಿಯದು. ಹಾಗೆ ಇನ್ನು ಮುಂದುವರೆದು ನೋಡೋದಾದರೆ ಯಾವ ಫ್ರೆಂಡ್ಸ್ ಜೊತೆನೂ ಅವರು ಸೇರೋದಿಲ್ಲ, ಒಂಟಿಯಾಗಿ ಇರಬೇಕು ಅನ್ನುವಂತಹ ಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು, ಪೋಷಕರ ಜೊತೆ ಸಂಬಂಧವನ್ನು ಇಟ್ಕೊಳ್ಳದೇ ಇರ್ತಕ್ಕಂಥದ್ದು, ಆದಷ್ಟು ವ್ಯಸನಿಗಳಾಗಿರ್ತ ಏನೋ ಒಂದು ಖಿನ್ನತೆಯಲ್ಲಿ ಇರುವಂಥದ್ದು, ಮುಂದುವರೆದು ಅನೇಕ ರೀತಿಯ ದುಷ್ಪರಿಣಾಮಗಳನ್ನು ನಾವು ನೋಡ್ತಾ ಹೋದಾಗ ಕೆಲವು ಡ್ರಗ್ಸ್ ಏನು ಈ ಕ್ರೀಡಾಪಟುಗಳು ತಗೊಳ್ತಾರೆ ಆ ಡ್ರಗ್ಸಲ್ಲಿ ಮುಖ್ಯವಾಗಿ ಕೊಕೇನ್, ಕೋಕೋ ಆಲ್ಕಲಾಯ್ಡ್ಸ್ ಒಂದು ಗ್ರೂಪ್ ಅದು. ಅಲ್ಲಿ ಏನಾಗ್ತದೆ ಅಂದಾಗ ಆ ಸ್ಪೋರ್ಟ್ಸ್ಮೆನ್ನಲ್ಲಿ ಮೇಲ್ ಆರ್ ಫೀಮೇಲಲ್ಲಿ ಮೇಲಲ್ಲಿ ನೋಡೋದಾದರೆ ಅವರ ಪ್ರಾಸ್ಟೇಟ್ ಗ್ಲ್ಯಾಂಡ್ ಎನ್ಲಾರ್ಜ್ಮೆಂಟ್ ಆಗ್ತಕ್ಕಂಥದ್ದು, ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತಕ್ಕಂಥದ್ದು, ಹಾಗೆ ಅವರಲ್ಲಿ ಅಕ್ನಿ ಅಂತ ಹೇಳಿದ್ವಿ, ದಟ್ ಈಸ್ ದಿ ಪಿಂಪಲ್ಸ್, ರೆಡ್ ಪಿಂಪಲ್ಸ್ ಅಕ್ಕರಿಂಗ್ ಆನ್ ದಿ ಫೇಸ್, ದಟ್ ಕಂಡೀಷನ್ ಈಸ್ ಕಾಲ್ಡ್ ಅಕ್ನಿ. ಹೀಗೆ ಚೇಂಜಸ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಫೀಮೇಲ್ಸ್ ಅಲ್ಲಾದರೆ ಡೀಪನಿಂಗ್ ವಾಯ್ಸ್, ರೆಡ್ಯೂಸ್ ದಿ ಓವರಿ ಸೈಜ್, ಇರೆಗ್ಯುಲರ್ ಮೆನ್ಸ್ಟ್ರುಯಲ್ ಸೈಕಲ್, ದೆನ್ ಬಿಹೇವ್ಸ್ ಲೈಕ್ ಆರ್ ದಿ ಸಮ್ ಕ್ಯಾರೆಕ್ಟರ್ಸ್ ಸಿಮಿಲರ್ ಟು ಮೇಲ್ಸ್. ಏನು ಆ ಮೇಲ್ಸ್ ಅಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ಸು ಅವರಲ್ಲಿ ಕಂಡು ಬರುವಂಥದ್ದು, ಹೀಗೆ ಹಲವಾರು ಸೈಡ್ ಎಫೆಕ್ಟ್ಸನ್ನು ನೋಡುವಂಥದ್ದು. ಏನು ಡ್ರಗ್ಸ್ ಇದೆ, ಕೊಕೇನ್ ಇದೆ, ಹಾಗೆ ಸ್ಟೀರಾಯ್ಡ್ಸ್ ಅಂತ ಕರೀವಿ, ದೆನ್ ಡೈಯೂರೆಟಿಕ್ಸ್ ಅಂತ ಹೇಳಿದ್ವಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿರ್ತಕ್ಕಂಥ ಒಂದು ಡ್ರಗ್ಸನ್ನು ಈ ಕ್ರೀಡಾಪಟುಗಳು ತಗೊಳ್ಳೋದ್ರಿಂದ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಇದಲ್ಲದೇ ಇದರ ಸಮಕ್ಕೆ ನಿಲ್ಲುವಂತಹ ಟೊಬ್ಯಾಕೋ ಸ್ಮೋಕಿಂಗ್, ಅದು ಸ್ಮೋಕಿಂಗ್ ರೂಪದಲ್ಲಾದರೂ ದೇಹವನ್ನು ಪ್ರವೇಶ ಮಾಡಬಹುದು ಹದಿಹರೆಯದವರಲ್ಲಿ, ಅಥವಾ ಅದನ್ನು ಜಗಿಯುವುದರ ಮೂಲಕ ಚುಯಿಂಗ್ ಅಂತ ಕರಿತೇವೆ, ಹಾಗೆ ಸ್ನಫಿಂಗ್ ಅಂತ ಕರಿತೀವಿ. ಈ ಮೂರು ವಿಧಾನದಿಂದ ಯಾವಾಗ ದೇಹವನ್ನು ಪ್ರವೇಶ ಮಾಡುತ್ತೋ ದಟ್ ಕಾಸಸ್ ಲಿವರ್ ಸಿರೋಸಿಸ್, ದೆನ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಅಂಡ್ ಕ್ರಾನಿಕ್ ಡಿಸಾರ್ಡರ್ಸ್. ಸೊ ದೀಸ್ ಆಲ್ ದಿ ಮೇನ್ ಎಫೆಕ್ಟ್ಸ್ ಕಾಸ್ಡ್ ಬೈ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ನಾವ್ ಇನ್ ಟುಡೇಸ್ ಕ್ಲಾಸ್ ವಿ ಮೂವ್ ಆನ್ ಟು ದಿ ಲಾಸ್ಟ್ ಕಾನ್ಸೆಪ್ಟ್, ಹೌ ಪ್ರಿವೆಂಟ್ ಆರ್ ಟೇಕಿಂಗ್ ಕಂಟ್ರೋಲಿಂಗ್ ಮೆಷರ್ಸ್ ಟು ಪ್ರಿವೆಂಟ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಬೈ ದಮ್. ಅವರಿಂದ ಯಾವ ರೀತಿ ಅಬ್ಯೂಸ್ ಸೇವನೆ ಆಗದೆ ಇರೋ ಹಾಗೆ ತಡೆಗಟ್ಟುವ ಕ್ರಮಗಳನ್ನು ಯಾವ ರೀತಿ ನಾವು ಫಾಲೋ ಅಪ್ ಮಾಡಬಹುದು, ವಾಟ್ ಆರ್ ದೋಸ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಷರ್ಸ್ ಟು ಅವಾಯ್ಡ್ ದೋಸ್ ಅಡಿಕ್ಟರ್ಸ್ ಎಸ್ಕೇಪಿಂಗ್ ಫ್ರಮ್ ದಟ್ ಅಬ್ಯೂಸ್, ಆ ಒಂದು ಸೇವನೆಯಿಂದ ಹೊರಬರುವ ಹಾಗೆ ಮಾಡುವಂಥದ್ದು.
So there are some conditions, preventions or controlling measures followed by both parents, doctors, relations, or friends, teachers, etc. This group to advise or counseling, educate those, get rid of from abuse of drugs and alcohol. Now, let me study what are those prevention or controlling measures to take. One by one. ಅನುಸರಿಸಿದಲ್ಲಿ ಆದಷ್ಟು ಆ ಒಂದು ಹದಿಹರೆಯದವರನ್ನ ಮಾದಕ ಮದ್ಯ ಸೇವನೆಯಿಂದ ಹೊರತಂದು ಅವರಿಗೆ ಒಂದು ಒಳ್ಳೆಯ ಲೈಫ್ ಅನ್ನ ಕೊಡಬಹುದು ಅನ್ನೋದೇ ಪ್ರಿವೆನ್ಷನ್ ಅಂಡ್ ಕಂಟ್ರೋಲಿಂಗ್ ಮೆಷರ್ಸ್. ನೌ ವಿ ಡಿಸ್ಕಸ್ ಲೆಟ್ ಮೀ ಸ್ಟಡಿ ಒನ್ ಬೈ ಒನ್. ಫಸ್ಟ್ ಒನ್, ಅವಾಯ್ಡ್ ಅನ್ಡ್ಯೂ ಪೀರ್ ಪ್ರೆಷರ್. ಅವಾಯ್ಡ್ ಅನ್ಡ್ಯೂ ಪೀರ್ ಪ್ರೆಷರ್ ಏನು ಹಾಗಂದ್ರೆ ಒಂದನೇ ಸ್ಟೆಪ್ ಇದು ಕಂಟ್ರೋಲಿಂಗ್ ಮೆಷರ್ ಆರ್ ಪ್ರಿವೆನ್ಷನ್. ಅವಾಯ್ಡ್ ಅಂಡ್ಯೂ ಪೀರ್ ಪ್ರೆಷರ್. ಪೀರ್ ಮೀನ್ಸ್ ಸವತಿ ಅಂತ ಹೇಳ್ತೀವಿ, ಮನತಾಯಿ ಧೋರಣೆ. ಇಲ್ಲಿ ಮಕ್ಕಳಿಗೇನಾಗಿರುತ್ತದೆ ಆ ಒಂದು ಬಿಗಿನಿಂಗ್ ಅಲ್ಲಿ ಅಡೋಲಿಸೆನ್ಸ್ ಒಂದು ಪೀರಿಯಡ್ ಏನಿದೆ ದಟ್ ಒನ್ ಇಸ್ ಡೇಂಜರಸ್. ಯು ನೋ ದಟ್ ವೈ ಇಟ್ ಈಸ್ ಕಾಲ್ಡ್ ಡೇಂಜರಸ್ ಪೀರಿಯಡ್. ಈ ಅಡೋಲಿಸೆನ್ಸ್ ಅಲ್ಲಿ ಏನಾಗಿರುತ್ತೆ, ಆಗ ತಾನೇ ಚೈಲ್ಡ್ ಹುಡ್ಡಿಂದ ಅಡಲ್ಟ್ ಹುಡ್ಡಿಗೆ ಎಂಟ್ರಿ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಮಗುವಿನಲ್ಲೂ ಕೂಡ ತನ್ನದೇ ಆದ ಆಸೆ ಹಾಗೆ ಗುರಿ ಆಗ್ತಾನೆ ಅವರಲ್ಲಿ ಮೂಡ್ತಾ ಇರ್ತದೆ. ನಾನು ಹೀಗಾಗಬೇಕು, ನಾನು ಇಂಥದನ್ನ ಗುರಿ ತಲುಪಬೇಕು, ಮುಟ್ಟಬೇಕು ಅನ್ನುವಂಥ ಒಂದು ಪ್ಲಾನಿಂಗ್ಸ್ ಆಗ್ತಾನೆ ಬಿಗಿನ್ ಆಗ್ತಾ ಇರ್ತದೆ, ಸ್ಟಾರ್ಟ್ ಆಗ್ತಾ ಇರ್ತದೆ. ಪ್ರತಿಯೊಬ್ಬರಲ್ಲೂ ಕೂಡ ತನ್ನದೇ ಆದ ಒಂದು ಚಾಯ್ಸ್ ಇರುತ್ತೆ. ಪ್ರತಿಯೊಂದು ಮಗುವಿನಲ್ಲೂ ಕೂಡ ಈಚ್ ಅಂಡ್ ಎವ್ರಿ ಚೈಲ್ಡ್ ಆಸ್ ದೇರ್ ಓನ್ ಚಾಯ್ಸ್ ದಟ್ ಮೇಕ್ ಟು ಎ ಗುಡ್ ಪರ್ಸನಾಲಿಟಿ. ಆ ಒಂದು ಚಾಯ್ಸ್ ಏನಿದೆ, ಆಯ್ಕೆ ಅವರನ್ನ ಒಂದು ಒಳ್ಳೆ ವ್ಯಕ್ತಿತ್ವವನ್ನು ಕೊಡುವಂತಹ ಮಾರ್ಗಕ್ಕೆ ಕೊಂಡೊಯ್ಯುತ್ತೆ. ಇಂಥ ವ್ಯಕ್ತಿ ಆಗ್ಬೇಕು, ಇಂಥ ಪರ್ಸನಾಲಿಟಿಯನ್ನು ನಾನು ಗಳಿಸಿ ಮಾಡ್ಕೊಳ್ಬೇಕು, ಆ ಪರ್ಸನಾಲಿಟಿಯನ್ನು ಹೊಂದಬೇಕು ಅನ್ನೋ ಒಂದು ಚಾಯ್ಸ್ ಆಯ್ಕೆ ಇರ್ತದೆ. ಬಟ್ ಬೈ ದಟ್ ಕಂಡೀಷನ್ ಪೀಸ್. ಸೊ ಏನು ಮಲತಾಯಿ ಧೋರಣೆ, ಅನ್ನೆಸೆಸರಿ ಏನ್ ಮಾಡ್ತೇವೆ ಅವರಿಗೆ ಪ್ರೆಷರ್ ಹಾಕುವಂಥದ್ದು ಅನ್ನೆಸೆಸರಿ ಆಗಿ. ಸೊ ವಿ ಶುಡ್ ನಾಟ್ ಪುಷ್ ಬೈ ಪ್ರೆಷರ್ಲಿ. ಆ ಟೈಮಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಅವರಿಗೆ ಬಲವಂತದಿಂದ ಅವರನ್ನ ಬೇರೆ ದಾರಿಗೆ ಬೇರೆ ಲಿಮಿಟ್ಗೆ ನಾವು ಕರೆದೊಯ್ಯಬಾರ್ದು. ಆಗೇನಾಗ್ತದೆ, ಆ ಸ್ಟ್ರೆಸ್ ಅಂತಕ್ಕಂಥದ್ದು, ಫೋರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ, ಅವ್ರ ಮೈಂಡಲ್ಲಿ ಇರ್ತಕ್ಕಂಥ ಆವೇಯಿಂದ ಏನಾಗುತ್ತೆ, ಅವರು ಡಿಫರೆಂಟ್ ಡೈವರ್ಟ್ ಆಗೋ ಚಾನ್ಸಸ್ಸು ಹೆಚ್ಚಾಗಿರ್ತದೆ. ಬೈ ದಟ್ ಟೈಮ್ ದಟ್ ಈಸ್ ದಿ ಡೈವರ್ಷನ್ ಟೈಮ್. ಸೊ ದಟ್ ಟೈಮ್ ದೇರ್ ಮೈಂಡ್ ಅಪ್ರೋಚ್ ಟು ಟೇಕ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್, ಈ ಸೇವನೆ ಮಾಡುವಂತ ಅಪ್ರೋಚ್ ಮಾಡ್ತದೆ. ಹಾಗಾಗಿ ಆ ಮಗುವಿಗೆ ಆಗ ತಾನೇ ಅವರ ಮೈಂಡಲ್ಲಿ ಬರ್ತಕ್ಕಂಥ ಆಸೆಗಳಿಗೆ ಒಂದು ಗುರಿಯನ್ನ ನಾವೇನ್ ಮಾಡ್ಬೇಕು, ಪ್ರೋತ್ಸಾಹಿಸಬೇಕು ವಿನಃ ಅದನ್ನ ಬಲವಂತದಿಂದ ಅವರನ್ನ ಕಟ್ಟೆ ಹಾಕಬಾರ್ದು, ನಾವನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು. ನೀನು ಇಂಥ ಫೀಲ್ಡ್ಗೆ ಹೋಗ್ಬೇಕು, ನೀನು ಹೀಗೆ ಹಾಕ್ಬೇಕು, ನೀನು ಇದರಲ್ಲೇ ಬರಬೇಕು ಅನ್ನುವಂಥ ರೆಸ್ಟ್ರಿಕ್ಷನ್ ಅನ್ನ, ಆ ಹೊರೆಯನ್ನ, ಆ ಪ್ರೆಷರನ್ನ ಆ ಮಕ್ಕಳಲ್ಲಿ ತರಬಾರ್ದು. ಇದನ್ನ ನಾವೇನಂತ ಹೇಳ್ತೇವೆ, ಒಂದು ರೀತಿ ಮನತಾಯಿ ಧೋರಣೆ ಅಂತ ಹೇಳ್ತೇವೆ. ಅವಾಯ್ಡ್ ಅಂಡ್ಯೂ ಪೀರ್ ಪ್ರೆಷರ್. ದಿಸ್ ಇಸ್ ದ ಒನ್ ಆಫ್ ದಿ ಸ್ಟೆಪ್ ಆರ್ ದಿ ಫಸ್ಟ್ ಸ್ಟೆಪ್ ಆಫ್ ಪ್ರಿವೆನ್ಷನ್. ಕಮಿಂಗ್ ಟು ದಿ ಸೆಕೆಂಡ್ ಒನ್, ಎರಡನೇದಾಗಿ ನೋಡೋಣ. ಈಗ ಆ ಒಂದು ಬಿಗಿನಿಂಗ್ ಲಿಮಿಟ್ಸ್ ಇಂದ ಅವ್ರು ಬರ್ಬೇಕಾದ್ರೆ ಏನಿರ್ತದೆ, ಪ್ರೆಷರ್ ಹಾಕ್ತಾ ಇದ್ದಾಗ ಅವರದೇ ಒಂದು ಗುರಿಯನ್ನ, ಅವರದೇ ಒಂದು ಚಾಯ್ಸ್ ಅನ್ನ ಅವ್ರೇನ್ ಮಾಡ್ತಾರೆ, ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ, ನಾನು ಹಿಂಗ ಹಾಕ್ಬೇಕು, ನನ್ನ ಆಯ್ಕೆ ಹೀಗಿರ್ಬೇಕು ಅನ್ನೋದನ್ನ ಸೆಲೆಕ್ಟ್, ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ಬೇಕಾಗ್ತದೆ. ಅದರಿಂದ
ಸೇವನೆಗೆ ಮಾದಕ ಮದ್ಯ ಸೇವನೆಗೆ ಹೋಗುವಂತಹ ಅವಕಾಶಗಳು ಕಡಿಮೆ ಆಗ್ತದೆ. ಎರಡನೇದಾಗಿ ಎಜುಕೇಷನ್ ಅಂಡ್ ಕೌನ್ಸಲಿಂಗ್. ಇಲ್ಲೇನ್ ಮಾಡಬೇಕಾಗ್ತದೆ, ಬೈ ದಟ್ ಟೈಮ್ ಎಜುಕೇಷನ್ ವಿ ಎಜುಕೇಟ್ ಅಂಡ್ ಕೌನ್ಸಲಿಂಗ್ ದಮ್ ಅಟ್ ದಿ ಪ್ರಾಪರ್ ಟೈಮ್. ಸರಿಯಾದ ವೇಳೆಯಲ್ಲಿ ಅವರಿಗೆ ಎಜುಕೇಟ್ ಮಾಡುವುದರಿಂದ ಹದಿಹರೆಯದವರಿಗೆ, ಹಾಗೆ ಅವ್ರನ್ನ ಕೌನ್ಸಲಿಂಗ್ ಮಾಡೋದ್ರಿಂದ ಅವರಲ್ಲಿರ್ತಕ್ಕಂತಹ ಮನೋಭಾವನೆಗಳನ್ನ ಆಸೆ ಆಕಾಂಕ್ಷೆಗಳನ್ನ ತಿಳಿದುಕೊಂಡು ಅವರಿಗೆ ಉತ್ತಮ ರೀತಿಯ ಸಜೆಷನ್ ಅನ್ನ ಕೊಡಬಹುದಾಗಿರ್ತದೆ. ಯಾವಾಗ ವೆನ್ ದಿ ಟೈಮ್ ಆಫ್ ಕೌನ್ಸಲಿಂಗ್ ಅಂಡ್ ಎಜುಕೇಟಿಂಗ್, ಅವ್ರನ್ನ ನಾವು ಎಜುಕೇಟ್ ಮಾಡಬೇಕಾಗ್ತದೆ. ಅಂತಹ ವಯಸ್ಸದು ಅಡೋಲಿಸನ್ಸ್ ಅಂತ ಹೇಳೋದು ಅದಕ್ಕೇನೆ. ಈಗ ಯಾರು ಮಾಡ್ಬೇಕಿದನ್ನ, ಯಾರು ಎಜುಕೇಟ್ ಮಾಡಬೇಕು, ಯಾರು ಕೌನ್ಸಲಿಂಗ್ ಮಾಡಬೇಕು ಆ ಹದಿಹರೆಯದವರನ್ನ ಅಂದಾಗ, ಎಜುಕೇಟಿಂಗ್ ಕೌನ್ಸಲಿಂಗ್ ಹಿಮ್ ಆರ್ ಹರ್ ಅವನು ಅಥವಾ ಅವಳಿಗೆ ಟು ಚೇಂಜ್ ದೆಮ್ ಟು ವರ್ಡ್ಸ್ ಗುಡ್ ಹ್ಯಾಬಿಟ್ಸ್. ಹೀಗೆ ಎಜುಕೇಟ್ ಮತ್ತೆ ಕೌನ್ಸಲಿಂಗ್ ಮಾಡೋದ್ರ ಮೂಲಕ ಆ ಒಂದು ಮಕ್ಕಳನ್ನ ಒಳ್ಳೆಯ ದಾರಿ ಕಡೆಗೆ ಟರ್ನ್ ಮಾಡಬೇಕಾಗ್ತದೆ. ನಾವು ಒಳ್ಳೆಯ ಹ್ಯಾಬಿಟ್ಸ್, ದಾರಿ ಅಂದಾಗ ವೇ ಅಂದಾಗ ಇನ್ ದ ಸೆನ್ಸ್ ಹ್ಯಾಬಿಟ್ಸ್, ಗುಡ್ ಹ್ಯಾಬಿಟ್ಸ್. ಯಾವುದು ಗುಡ್ ಹ್ಯಾಬಿಟ್ಸ್? ಲೈಕ್ ಸ್ಪೋರ್ಟ್ಸ್, ಮ್ಯೂಸಿಕ್, ದೆನ್ ದಿ ಎಜುಕೇಷನ್ ದಟ್ ಈಸ್ ಸ್ಟಡೀಸ್, ಯೋಗ ಎಕ್ಸೆಟ್ರಾ. ಒಳ್ಳೆ ಹ್ಯಾಬಿಟ್ಸ್ ಏನು? ಮ್ಯೂಸಿಕ್, ಒಂದು ಸಂಗೀತದ ಕಡೆಗೆ. ಹಾಗೇನಾಗುತ್ತೆ, ಮನಸ್ಸು ಅವ್ರಿಗೆ ಉಲ್ಲಾಸಭರಿತವಾಗಿರ್ತದೆ, ಒಳ್ಳೆಯದನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡುವಂಥದ್ದು. ಹಾಗೆ ಕ್ರೀಡೆ, ಅದು ಕೂಡ ಮಕ್ಕಳಲ್ಲಿ ಒಂದು ಉಲ್ಲಾಸವನ್ನು ಉಂಟು ಮಾಡುತ್ತೆ, ಜೊತೆಗೆ ಒಳ್ಳೆಯ ಒಂದು ವ್ಯಕ್ತಿತ್ವದ ಕಡೆಗೆ ಅದನ್ನು ಅವರನ್ನು ಕರ್ಕೊಂಡು ಹೋಗುತ್ತೆ. ಹಾಗೆ ಯೋಗ, ಏನು ಯೋಗ ಪ್ರಾಕ್ಟೀಸ್ ಮಾಡೋದ್ರಿಂದ, ಪ್ರಾಕ್ಟೀಸ್ ಆಫ್ ಯೋಗ, ಅದು ಕೂಡ ಅವ್ರ ಮೈಂಡನ್ನು ಸದಾ ಕಾಲ ಏನ್ ಮಾಡುತ್ತೆ, ಹಸನ್ಮುಖಿಯಾಗಿ ಮಾಡ್ತದೆ, ಶಾಂತ ರೀತಿಯಾಗಿರುವಂತೆ ಮಾಡುತ್ತೆ ಯೋಗ ಪ್ರಾಕ್ಟೀಸ್ ಇಂದ. ಹೀಗೆ ಕೌನ್ಸಲಿಂಗ್ ಮತ್ತೆ ಎಜುಕೇಟ್ ಮಾಡೋದ್ರಿಂದ ಅವ್ರನ್ನೇನ್ ಮಾಡ್ಬೋದು, ಒಳ್ಳೆಯ ಮಾರ್ಗಕ್ಕೆ ಕೊಂಡೊಯ್ಬೋದು, ಒಳ್ಳೆಯ ಹ್ಯಾಬಿಟ್ಸ್ಗೆ ಏನ್ ಮಾಡ್ತಾರೆ ಅವರು ಅಡಿಕ್ಟ್ ಆಗ್ತಾರೆ. ಇದು ಎರಡನೇದಾಗಿ ನೋಡುವಂತಹ ಪ್ರಿವೆನ್ಷನ್, ಎಜುಕೇಷನ್ ಅಂಡ್ ಕೌನ್ಸಲಿಂಗ್ ಇನ್ ದಟ್ ಲಿಮಿಟ್ ಆರ್ ಪ್ರಿವೆನ್ಷನ್, ಎಜುಕೇಟಿಂಗ್ ಅಂಡ್ ಕೌನ್ಸಲಿಂಗ್ ಹಿಮ್ ಆರ್ ಹರ್ ಟು ಚೇಂಜ್ ದೆಮ್ ಟು ವರ್ಡ್ಸ್ ಗುಡ್ ಹ್ಯಾಬಿಟ್ಸ್ ಲೈಕ್ ಸ್ಪೋರ್ಟ್ಸ್, ಮ್ಯೂಸಿಕ್, ಯೋಗ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್. ದಿಸ್ ವೇ ಈಸಿ ಟು ಕಮ್ ಔಟ್ ಫ್ರಮ್ ಸ್ಟ್ರೆಸ್ ಅಂಡ್ ಪ್ರಾಬ್ಲಮ್ಸ್. ಯಾವಾಗ ಈ ಮಾರ್ಗದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಾರೋ, ಅದರಲ್ಲಿ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೊಳ್ತಾರೋ, ಆಗೇನಾಗ್ತದೆ, ಅವರು ಅವರ ಮಾನಸಿಕ ಒತ್ತಡದಿಂದ ಅಥವಾ ಇತರೆ ಸಮಸ್ಯೆದಿಂದ ಹೊರ ಬರಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಇದು ಎರಡನೇ ಪ್ರಿವೆನ್ಷನ್ ಅಲ್ಲಿ ನೋಡುವಂಥದ್ದು. ಕಮಿಂಗ್ ಟು ದಿ ಥರ್ಡ್ ಒನ್, ಸೀಕಿಂಗ್ ಹೆಲ್ಪ್ ಫ್ರಮ್ ಪೇರೆಂಟ್ಸ್ ಅಂಡ್ ಪೀರ್ಸ್. ಆ ಒಂದು ಸಂದರ್ಭದಲ್ಲಿ, ಆ ಒಂದು ಪೀರಿಯಡ್ ಅಲ್ಲಿ ಆ ಮಕ್ಕಳಿಗೆ ಏನ್ ಬೇಕಾಗ್ತದೆ ಅಂದಾಗ, ಪೋಷಕರಿಂದ ಹಾಗೂ ಕೆಲವು ಸಿಚುಯೇಷನ್ ನಿಮ್ಮನ ತಾಯಿಯಿಂದ ಅವ್ರಿಗೇನ್ ಬೇಕು ಅಂದಾಗ, ಒಂದು ಸರ್ಟನ್ ಕೈಂಡ್ ಆಫ್ ಹೆಲ್ಪ್, ಒಂದು ರೀತಿ ಸಹಾಯ, ಸಪೋರ್ಟ್ ಬೇಕಾಗ್ತದೆ ಆ ವಯಸ್ಸಿನಲ್ಲಿ. ಆ ಸಪೋರ್ಟ್ ಪೋಷಕರಿಂದನೂ ಬರಬೇಕು, ಹಾಗೆ ಇನ್ ಕೇಸ್ ಯಾರಿಗೆ ತಂದೆ ತಾಯಿ ಇರೋನೋ, ಮನ ತಾಯಿ ಇರ್ತಾರೋ, ಅವರಿಂದ ಆ ಸ್ಥಾನದಲ್ಲೇ ಇರ್ತಕ್ಕಂಥ ಒಂದು ಸಪೋರ್ಟ್ ಏನಾಗುತ್ತೆ ಅವರಿಗೆ ಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್, ಬಿಕಾಸ್ ವೆನ್ ಪೇರೆಂಟ್ಸ್ ಶುಡ್ ಲರ್ನ್ ಆರ್ ಶುಡ್ ಟೇಕ್ ಅಪ್ರೋಪ್ರಿಯೇಟ್ ಸ್ಟೆಪ್ಸ್ ಇನ್ ದಟ್ ಕಂಡೀಷನ್. ಈಗೇನಾಗ್ತದೆ, ಪೋಷಕರಿಗೆ ತಮ್ಮ ಮಕ್ಕಳು ಏನು ಅಂತ ಅವರಿಗೆ ಗೊತ್ತಿರ್ತದೆ. ಹಾಗಾಗಿ ಆ ಒಂದು ಅಡೋಲಿಸೆನ್ಸ್ ಪೀರಿಯಡಲ್ಲಿ ಅವರು ಬೇಕು ಬೇಡಗಳನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಒಳ್ಳೆಯ ರೀತಿಯಾಗಿ
ಆಗಿ ಒಳ್ಳೆ ಮಾರ್ಗಕ್ಕೆ ಅವರಿಗೆ ಗೈಡ್ ಮಾಡಿದಾಗ ಎಜುಕೇಟ್ ಮಾಡಿದಾಗ ಆಟೋಮ್ಯಾಟಿಕ್ ಆಗಿ ಏನಾಗ್ತದೆ ಅವ್ರ ಲೈಫ್ ಒಳ್ಳೆಯ ಹ್ಯಾಬಿಟ್ ಕಡೆಗೆ ಒಳ್ಳೆಯ ಕಡೆಗೆ ಏನಾಗುತ್ತೆ ಟರ್ನ್ ಆಗ್ತದೆ ಆ ಪಾಸಿಬಿಲಿಟೀಸ್ ಏನಾಗ್ತದೆ ಹೆಚ್ಚಾಗ್ತದೆ ಇದು ಯಾರಿಂದ ಬರಬೇಕು ಅಂದಾಗ ಪ್ಯಾರೆಂಟ್ಸ್ ಅಂಡ್ ಪೀರ್ಸ್ ಇವರಿಬ್ಬರಿಂದ ಸಪೋರ್ಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಈ ಒಂದು ಏಜ್ ಅಲ್ಲಿ ಮಕ್ಕಳಿಗೆ ಬೇಕಾಗ್ತದೆ ಸೊ ದಟ್ ಅಪ್ರೋಪ್ರಿಯೇಟ್ ಸಪೋರ್ಟ್ ಫ್ರಮ್ ಪ್ಯಾರೆಂಟ್ಸ್ ಅಂಡ್ ಪೀರ್ಸ್ ಬೈ ದಟ್ ಕಂಡೀಷನ್ ದಟ್ ಇಸ್ ಅಡೋಲಿಸನ್ಸ್ ಪೀರಿಯಡ್ ನೆಕ್ಸ್ಟ್ ಒನ್ ಸೊ ಪ್ಯಾರೆಂಟ್ಸ್ ಪೇರ್ಸ್ ಗೈಡ್ ದೆಮ್ ಅಪ್ರೋಪ್ರಿಯೇಟ್ಲಿ ದೇ ನೀಡ್ ಹೆಲ್ಪ್ ಫ್ರಮ್ ಫ್ರೆಂಡ್ಸ್ ಸೊ ಇವರಲ್ಲದೇ ಇನ್ಯಾರು ಬೇಕಾಗ್ತದೆ ಅಂದಾಗ ದೇ ನೀಡ್ ಹೆಲ್ಪ್ ಫ್ರಮ್ ಫ್ರೆಂಡ್ಸ್ ಟು ಸಾರ್ಟ್ ಔಟ್ ಪ್ರಾಬ್ಲಮ್ಸ್ ಕೇವಲ ಪೋಷಕರಲ್ಲ ಹಾಗೆ ಮಲತಾಯಿಯಲ್ಲ ಕೆಲವು ಕಡೆ ನಾವು ನೋಡ್ತೀವಿ ಮಲತಾಯಿ ಧೋರಣೆ ಇರ್ತದೆ ಮಕ್ಕಳಲ್ಲಿ ಆಗೇನಾಗುತ್ತೆ ಅವ್ರ ಮೈಂಡ್ ಡೈವರ್ಟ್ ಆಗಿ ಮತ್ತೊಂದು ಕಡೆಗೆ ಅವ್ರನ್ನ ಏನ್ ಮಾಡುತ್ತೆ ಅಟ್ರಾಕ್ಟ್ ಮಾಡ್ತದೆ ಇಲ್ಲೇ ದಾರಿ ತಪ್ಪುವಂಥದ್ದಾಗೋದು ಇವರಿಬ್ರು ಅಲ್ಲದೇನೆ ಫ್ರೆಂಡ್ಸ್ ಏನಿದ್ದಾರೆ ತುಂಬಾ ಕ್ಲೋಸ್ ಆಗಿರುವಂತಹ ಸ್ನೇಹಿತರು ಇವರು ಕೂಡ ಅವರ ಒಂದು ಸಮಸ್ಯೆಗಳನ್ನ ಕೇಳೋದ್ರ ಮೂಲಕ ಆ ಸಮಸ್ಯೆಗಳಿಗೆ ಉತ್ತರಿಸುವುದರ ಮೂಲಕ ಏನ್ ಮಾಡ್ಬೋದು ಅವರಲ್ಲಿರ್ತಕ್ಕಂಥ ಒತ್ತಡಗಳನ್ನ ಕ್ರಮೇಣ ಕಡಿಮೆ ಮಾಡ್ಬೋದು ಇರ್ತಕ್ಕಂಥ ಸಮಸ್ಯೆಗಳನ್ನ ಸಾಲ್ವ್ ಮಾಡ್ಬೋದು ಸಾಲ್ಟ್ ಔಟ್ ಮಾಡಿ ಅದಕ್ಕೆ ದಾರಿಯನ್ನ ಮಾರ್ಗವನ್ನ ಹೇಳೋದ್ರ ಮೂಲಕ ಎಲ್ಲವನ್ನ ಕ್ಲಿಯರ್ ಮಾಡ್ಬೋದಾಗಿದೆ ಆ ಹೆಲ್ಪ್ ಎಲ್ಲಿಂದ ಬರಬೇಕು ಪ್ಯಾರೆಂಟ್ಸ್ ಪೇರೆಂಟ್ಸ್ ಅಂಡ್ ಫ್ರೆಂಡ್ಸ್ ಆ ಅಪ್ರೋಪ್ರಿಯೇಟ್ ಟೈಮ್ ಅಲ್ಲಿ ಅಂತ ಒಂದು ಸಪೋರ್ಟ್ ಬೇಕಾಗ್ತದೆ ದಿಸ್ ಇಸ್ ದ ಥರ್ಡ್ ಪ್ರಿವೆನ್ಷನ್ Then coming to the fourth one, looking for danger signs. ಏಜಲ್ಲಿ ಪ್ರಾರಂಭದಲ್ಲಿ ಏನ್ ಕೊಡುತ್ತೆ ಅವರು ಏನಾದರೂ ಡ್ರಗ್ ಆಲ್ಕೋಹಾಲ್ಗೆ ಸ್ಮೋಕಿಂಗಿಗೆ ಅಡಿಕ್ಟ್ ಆದಾಗ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಏನಾಗಿರ್ತದೆ ಕೆಲವು ಚಿಹ್ನೆಗಳು ಕಂಡು ಬರ್ತದೆ ಕೆಲವು ಬಿಹೇವಿಯರ್ ಪ್ಯಾಟರ್ನ್ ಇಂದ ತಿಳ್ಕೊಳ್ಬಹುದಾಗಿದೆ ಅವ್ರು ಯಾವುದೋ ಬೇರೆ ಕಡೆಗೆ ಏನಾಗ್ತಿದ್ದಾರೆ ಡೈವರ್ಟ್ ಆಗ್ತಿದ್ದಾರೆ ಅನ್ನೋದನ್ನ ಆ ಒಂದು ಏನಿದೆ ಪ್ಯಾಟರ್ ಅನ್ನು ದಟ್ ಈಸ್ ಸೈನ್ಸ್ ಅಂತ ಕರಿತೇವೆ ಸೈನ್ ಅಂದ್ರೆ ಅಪಾಯಕಾರಿ ಸೂಚನೆ ಕೊಡುವಂಥದ್ದು ಪ್ರಾರಂಭದ ಹಂತದಲ್ಲಿ ಈ ಅಪಾಯಕಾರಿ ಸೂಚನೆಗಳನ್ನ ಗುರುತಿಸ್ಬಿಟ್ಟು ಸರಿಯಾದ ವೇಳೆಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಾಗ ಏನಾಗ್ತದೆ ಅವರು ಆ ಒಂದು ಸೇವನೆಯಿಂದ ಮುಕ್ತರಾಗ್ತಾರೆ ಫ್ರೀ ಫ್ರಮ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ ಒಳ್ಳೆ ಹ್ಯಾಬಿಟ್ಸ್ ಕಡೆಗೆ ಅವನ್ನ ಟರ್ನ್ ಮಾಡಬಹುದಾಗಿದೆ ಇದು ಅನದರ್ ಇಂಪಾರ್ಟೆಂಟ್ ಪ್ರಿವೆನ್ಷನ್ ದಟ್ ಈಸ್ ಸಿಕ್ ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್ ಇಲ್ಲೇನಾಗ್ತದೆ ಇನ್ ದಿ ಇನಿಷಿಯಲ್ ಸ್ಟೇಜ್ ಲುಕಿಂಗ್ ದೆಮ್ ಅವ್ರನ್ನ ಪ್ರಾರಂಭದಲ್ಲಿ ಗಮನಿಸಿದಾಗ ಯಾರು ಯಾರು ಗಮನಿಸ್ತಾರ ಅವ್ರನ್ನ ಐದರ್ ಟೀಚರ್ ಆರ್ ಪ್ಯಾರೆಂಟ್ಸ್ ಆರ್ ಫ್ರೆಂಡ್ಸ್ ಆರ್ ಸಮ್ ರಿಲೇಟಿವ್ಸ್ ನೋಡಿ ಏನು ಸುತ್ತ ಅವರ ಸುತ್ತ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಏನಿದೆ ಅವರು ಫ್ರೆಂಡ್ಸ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವರ ಸಂಬಂಧಿಗಳಾಗಿರ್ಬೋದು ಪ್ರಾರಂಭದ ಆ ಚಿಹ್ನೆಗಳನ್ನ ಸೂಚನೆಯನ್ನ ಫೈಂಡ್ ಔಟ್ ಮಾಡಿಬಿಟ್ರೆ ದಟ್ ಈಸ್ ವೆರಿ ಈಸಿ ಟು ಕ್ಯೂರ್ ಆರ್ ಎಜುಕೇಟ್ ಅಡ್ವೈಸ್ ದೆಮ್ ಟು ಟರ್ನ್ ದೆಮ್ ಟು ರೈಟ್ ವೇ ಒಂದು ಸರಿಯಾದ ದಾರಿಗೆ ಅವ್ರನ್ನ ತರಬಹುದಾಗಿದೆ ಇದನ್ನೇ ಪ್ರಾರಂಭದಲ್ಲಿ ಸಿಗುವಂತಹ ಅಪಾಯಕಾರಿ ಸೂಚನೆಗಳು ಯಾರು ಫೈಂಡ್ ಔಟ್ ಮಾಡಬೇಕಾಗ್ತದೆ ಟೀಚರ್ ಫ್ರೆಂಡ್ ಪ್ಯಾರೆಂಟ್ಸ್ ಅಂಡ್ ಕ್ಲೋಸ್ ರಿಲೇಟಿವ್ಸ್ ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್ ಇನ್ ದಿ ಇನಿಷಿಯಲ್ ಸ್ಟೇಜಸ್ ಲುಕಿಂಗ್ ದೆಮ್ ಟು ಫೈಂಡ್ ಔಟ್ ಇನಿಷಿಯಲ್ ಸೈನ್ಸ್ ಡ್ರಾ ಏನಿರ್ಬೋದು ಅಪಾಯಕಾರಿ ಚಿಹ್ನೆಗಳು ಡ್ರಾಪ್ ಸ್ಕೂಲ್ ಲೆಫ್ಟ್ ಫ್ರಮ್ ಸ್ಕೂಲ್ ಸ್ಕೂಲ್ ಅನ್ನು ಬಿಡೋದು ಗೈರು ಹಾಜರಿ ಆಗುವುದು ಶಾಲೆಗಳಿಗೆ ಅಥವಾ ಕಾಲೇಜ್ಗೆ ಅದು ಒಂದು ಚಿಹ್ನೆ ಸೂಚನೆ ಹಾಗೆ ಲೋನ್ಲಿನೆಸ್ ಯಾವಾಗಲೂ ಒಬ್ಬಂಟಿ ಆಗಿರುವಂತದ್ದು ದೆನ್ ಅಲೋನ್ ಆರ್ ದೇ ಡಿಡ್ ನಾಟ್ ಮಿಂಗಲ್ ವಿತ್ ಪ್ಯಾರೆಂಟ್ಸ್ ಆರ್ ಅದರ್ ಫ್ರೆಂಡ್ಸ್ ಯಾರ ಜೊತೆ ಬೆರೀದೇ ಇರುವಂಥದ್ದು
ಇವೆಲ್ಲವೂ ಕೂಡ ದೆನ್ ಸ್ಟ್ರೆಸ್ ಡಿಪ್ರೆಷನ್ ಖಿನ್ನತೆ ಆಮೇಲೆ ಒತ್ತಡದಲ್ಲಿ ಒಳಗಾಗಿರ್ತಕ್ಕಂಥದ್ದು ಇವೆಲ್ಲ ಪ್ರಾರಂಭದ ಹಂತದ ಸೂಚನೆಗಳು. ಇದನ್ನು ಇನಿಷಿಯಲ್ ಸ್ಟೇಜಲ್ಲೇ ನಾವು ಫೈಂಡ್ ಔಟ್ ಮಾಡಿಬಿಟ್ರೆ ಮುಂದಿನ ದಾರಿ ಏನಾಗ್ತದೆ ಬಹಳ ಸುಲಭವಾಗ್ತದೆ, ಅವರನ್ನು ಅದರಿಂದ ಮುಕ್ತರಾಗಿ ಮಾಡಬಹುದು, ಅದರಿಂದ ಹೊರಗೆ ತರಬಹುದು. ಸೊ ಸೈನ್ಸ್ ದೋಸ್ ದೆಮ್ ಟರ್ನ್ಸ್ ಟು ಡೇಂಜರ್ ಕಂಡೀಷನ್ ಗೈಡ್ ದೆಮ್ ವಿತ್ ವೆಲ್ ಬೀಯಿಂಗ್ ಲೆವೆಲ್ಸ್ ಸಪೋರ್ಟ್ ದೆಮ್ ಅಂಡ್ ಹೆಲ್ಪ್ ದೆಮ್ ವೆನ್ ಎವರ್ ದೇ ರಿಕ್ವೈರ್ಡ್. ಈಗ ಆ ವೇಳೆಯಲ್ಲಿ ಅವರಿಗೆ ದೇ ನೀಡ್ ಸಮ್ ಸಪೋರ್ಟ್ ಆರ್ ಹೆಲ್ಪ್, ಆ ಕ್ಷಣದಲ್ಲಿ ಆ ವೇಳೆಯಲ್ಲಿ ಅವರಿಗೆ ಒಂದು ನೈತಿಕ ಬೆಂಬಲ ಬೇಕಾಗ್ತದೆ, ಅವರಿಗೆ ಹಾಗೆ ಸಹಾಯ ಬೇಕಾಗ್ತದೆ, ಸಹಕಾರ ಬೇಕಾಗ್ತದೆ. ಇವೆಲ್ಲವೂ ಸಿಕ್ಕಾಗ ಏನಾಗ್ತದೆ, ಗ್ರ್ಯಾಜುಯಲ್ ಆಗಿ ಅವರು ಆ ಒಂದು ಏನು ಅಬ್ಯೂಸಿಂದ ಆಲ್ಕೋಹಾಲು ಮದ್ಯ ಸೇವನೆಯಿಂದ ಹೊರಗೆ ಬರಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಇದು ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್ ಅನದರ್ ಪ್ರಿವೆನ್ಷನ್. ದೆನ್ ಲಾಸ್ಟ್ ಒನ್ ಸೀಕಿಂಗ್ ಪ್ರೊಫೆಷನಲಿ ಆ್ಯಂಡ್ ಮೆಡಿಕಲ್ ಹೆಲ್ಪ್, ಸೀಕಿಂಗ್ ಪ್ರೊಫೆಷನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್ ಇನ್ ದಿಸ್ ಲೆವೆಲ್ ಆರ್ ಇನ್ ದಿಸ್ ಕಂಡೀಷನ್ ಇನ್ ದಿಸ್ ಪ್ರಿವೆನ್ಷನ್ ಹೆಲ್ಪ್ ಹೆಲ್ಪ್ ಫ್ರಮ್ ಸೈಕಲಾಜಿಸ್ಟ್ ಆರ್ ಸೈಕಿಯಾಟ್ರಿಸ್ಟ್ ಕಂಡಕ್ಟೆಡ್ ಸಮ್ ಪ್ರೋಗ್ರಾಮ್ಸ್ ಟು ಅಡ್ವೈಸ್ ಟು ಎಜುಕೇಟ್ ಟು ಕೌನ್ಸಲಿಂಗ್ ದೆಮ್ ಆ್ಯಂಡ್ ಗೆಟ್ ರಿಡ್ ಆಫ್ ಫ್ರಮ್ ದೋಸ್ ಅಬ್ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ಸ್. ನೋಡಿ, ಸೀಕಿಂಗ್ ಪ್ರೊಫೆಷನಲ್ ಆ್ಯಂಡ್ ಮೆಡಿಕಲ್ ಹೆಲ್ಪ್, ಇಲ್ಲೇನಾಗ್ತದೆ ಏನು ಒಂದು ಎಕ್ಸ್ಪೀರಿಯನ್ಸ್ಡ್ ಆರ್ ಎಕ್ಸ್ಪರ್ಟ್ ಸೈಕಲಾಜಿಸ್ಟ್ ಮನೋಶಾಸ್ತ್ರಜ್ಞರಿಂದ, ಸೊ ತುಂಬ ಅನುಭವ ಇರ್ತಕ್ಕಂತಹ ಅನುಭವಿ ಮನೋಶಾಸ್ತ್ರಜ್ಞರಿಂದ ಇವರನ್ನ ಕರೆಸಿ ಅವರ ಮುಖಾಂತರ ಕೆಲವು ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿಸುವಂಥದ್ದು. ಈ ಪ್ರೋಗ್ರಾಮ್ಗಳನ್ನು ಕಂಡಕ್ಟ್ ಮಾಡಿ ಆ ಪ್ರೋಗ್ರಾಮ್ಗಳ ಮೂಲಕ ಅವರಿಗೆ ಒಂದು ಎಜುಕೇಟ್ ಮಾಡಿ, ಕೌನ್ಸಲಿಂಗ್ ಮಾಡಿ, ಅಡ್ವೈಸ್ ಮಾಡಿ, ದೆನ್ ಸಪೋರ್ಟ್ ಆ್ಯಂಡ್ ಹೆಲ್ಪ್ ಅವ್ರಿಗೆ ಸಹಾಯ ಸಹಕಾರ ಎಜುಕೇಟು ಮತ್ತು ಅವ್ರಿಗೆ ಏನು ಸಲಹೆಗಳನ್ನು ಕೊಡೋದ್ರ ಮೂಲಕ ಆ ಒಂದು ಸೇವನೆಯಿಂದ ಹೊರಬರುವಂತೆ ಮಾಡುವಂಥದ್ದಾಗಿದೆ. ಆ ಸೇವನ್ ಟು ಗೆಟ್ ರಿಡ್ ಆಫ್ ಅಂದರೆ ಹೊರಬರೋದು ಯಾವುದರಿಂದ, ಅಬ್ಯೂಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ಸ್ ಆ ಮಾದಕ ಏನು ಮದ್ಯ ಮತ್ತೆ ಒಂದು ಏನಿದೆ ಈ ಒಂದು ಡ್ರಗ್ಸ್ ಏನಿದೆ ಮಾದಕ ಮತ್ತು ಮದ್ಯಗಳ ಸೇವನೆ ಇದರಿಂದ ಮುಕ್ತರಾಗಿ ಮಾಡುವಂತೆ ಈ ಒಂದು ಪ್ರಿವೆನ್ಷನ್ ಏನಾಗಿದೆ ಬಹಳ ಯೂಸ್ಫುಲ್ ಆಗಿದೆ. ಏನು ತಜ್ಞರಾಗಿರ್ತಕ್ಕಂತಹ ಮನೋ ತಜ್ಞರೇನಿದ್ದಾರೆ, ಮನಃಶಾಸ್ತ್ರ ತಜ್ಞರೇನಿದ್ದಾರೆ ಅನುಭವಿ, ಇವರನ್ನು ಕರೆಸ್ಬಿಟ್ಟು ಕೆಲವು ಪ್ರೋಗ್ರಾಮ್ಗಳನ್ನು ಅಲ್ಲಿ ಆರ್ಗನೈಸ್ ಮಾಡಿ ಈ ಏನು ವ್ಯಸನಿಗಳಿದ್ದಾರೆ ಇವ್ರನ್ನ ಆ ಪ್ರೋಗ್ರಾಮ್ಗೆ ಕರೆ ತಂದು ಆ ಪ್ರೋಗ್ರಾಮ್ನ ಮೂಲಕ ಅವ್ರಿಗೆ ಕೌನ್ಸಲಿಂಗ್ ಮಾಡಿ, ಅವ್ರಿಗೆ ಎಜುಕೇಟ್ ಮಾಡಿ, ಸೂಕ್ತ ಸಲಹೆಗಳನ್ನು ಕೊಡೋದ್ರ ಮೂಲಕ, ಸಹಾಯ ಮಾಡುವುದರ ಮೂಲಕ, ನೈತಿಕ ಬೆಂಬಲ ಕೊಡುವುದರ ಮೂಲಕ ಆ ಒಂದು ಏನು ಸೇವನೆ ಇದೆ ಮಾದಕ ಮತ್ತು ಮದ್ಯ ವಸ್ತುಗಳ ಸೇವನೆಯಿಂದ ಹೊರಬರುವ ಹಾಗೆ ಮಾಡ್ಬೋದಾಗಿದೆ ಅನ್ನೋದು ಪ್ರಿವೆನ್ಷನ್ ಮೆಥಡ್. ಸೊ ದೀಸ್ ಆರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಅಬ್ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ಸ್. ಯಾವ್ಯಾವುದು ಅಂತ ಕೇಳಿದಾಗ ನಿಮಗೆ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ 5 marks ಕೇಳ್ತಾರೆ ಇದನ್ನ. ಸೊ ರೈಟ್ ದಿ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ಸ್ ಆಫ್ ಅಬ್ಯೂಸ್ ಆಫ್ ಡ್ರಗ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ ಅಂದಾಗ ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಬರಿಬೇಕಾಗ್ತದೆ. ಯಾವ್ಯಾವುದನ್ನು ನಾವು ನೋಡಿದ್ವಿ ಇಲ್ಲಿ ಪ್ರಿವೆನ್ಷನ್ ಮೆಥಡ್ಸನ್ನು ತಡೆಗಟ್ಟುವ ಕ್ರಮಗಳು ಯಾವ್ಯಾವುದಿದೆ ಅಂದಾಗ, ಒಂದನೇದಾಗಿ ಅವಾಯ್ಡ್ ಆ್ಯಂಡ್ ಡ್ಯೂ ಪೀರ್ ಪ್ರೆಷರ್, ಅವಾಯ್ಡ್ ಆ್ಯಂಡ್ ಡ್ಯೂ ಪೀರ್ ಪ್ರೆಷರ್ ಮಲತಾಯಿ ಧೋರಣೆಯಿಂದ ಹೊರಗೆ ಬರುವಂಥದ್ದು ಹೊರತರುವಂಥದ್ದು
ಅಂದ್ರೆ ಅನ್ನೆಸೆಸರಿ ಪ್ರೆಷರ್ ಅನ್ನ ಆ ಹದಿಹರೆಯದಲ್ಲಿ ಯಾವುದೇ ಕಾರಣಕ್ಕೂ ತರಬಾರದು. ಯಾಕೆಂದ್ರೆ ಪ್ರತಿ ಮಗುವಿಗೂ ಕೂಡ ತನ್ನದೇ ಆದ ಆಯ್ಕೆ, ತನ್ನದೇ ಆದ ಗುರಿ, ತನ್ನದೇ ಆದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಒಂದು ಭಾವನೆ ಬೆಳೀತಾ ಇರ್ತದೆ. ಹಾಗಾಗಿ ಬಲವಂತದಿಂದ ಅವರ ಒಂದು ಮನಸ್ಸನ್ನ ಬೇರೆ ಕಡೆಗೆ ಸೆಳೆಯಬಾರದು, ಡೈವರ್ಟ್ ಮಾಡಬಾರದು. ಅದು ಅವಾಯ್ಡ್ ಅಂಡ್ ಡ್ಯೂ ಪೀ ಪ್ರೆಷರ್. ಎರಡನೇದಾಗಿ ಎಜುಕೇಷನ್ ಅಂಡ್ ಕೌನ್ಸಲಿಂಗ್. ಸರಿಯಾದ ವೇಳೆಯಲ್ಲಿ ಅವರಿಗೆ ಒಂದು ಸಲಹೆ ಮಾರ್ಗದರ್ಶನವನ್ನ ಕೊಡೋದ್ರಿಂದ ಏನಾಗ್ತದೆ, ಅವರು ಆ ಒಂದು ಸೇವನೆಯಿಂದ, ಆ ಚಟದಿಂದ ಹೊರಗೆ ಬರಲಿಕ್ಕೆ ಕಾರಣ ಆಗ್ತದೆ. ಅದು ಹೊರಗೆ ಬರಲಿಕ್ಕೆ ಅವರಿಗೆ ಕಾರಣ ಆಗ್ತದೆ. ಜೊತೆಗೆ ಅವ್ರನ್ನ ಆ ಒಂದು ದಿಕ್ಕಿನಿಂದ ಮತ್ತೊಂದು ಕಡೆಗೆ ಅವ್ರನ್ನ ಅಟ್ರಾಕ್ಟ್ ಮಾಡುವಂಥದ್ದು, ದಟ್ ಈಸ್ ಗುಡ್ ಹ್ಯಾಬಿಟ್ಸ್. ಒಳ್ಳೆಯ ಹವ್ಯಾಸಗಳನ್ನ ಬೆಳೆಸುವುದರ ಮೂಲಕ, ಆ ಒಂದು ಡೈರೆಕ್ಷನ್ಗೆ ಅಪ್ರೋಚ್ ಮಾಡುವುದರ ಮೂಲಕ ಅವ್ರನ್ನ ಹೊರಗೆ ತರಬಹುದು. ಯಾವುದು ಒಳ್ಳೆಯ ಹವ್ಯಾಸಗಳು ಅಂದಾಗ, ಕ್ರೀಡೆ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಸಂಗೀತ, ಯೋಗ ಇರ್ಬೋದು, ಹೀಗೆ ಅವ್ರನ್ನ ಬೇರೆ ಬೇರೆ ಕಡೆಗೆ ಅಪ್ರೋಚ್ ಮಾಡುವಂಥದ್ದು, ಅಟ್ರಾಕ್ಟ್ ಮಾಡುವಂಥದ್ದು. ಇನ್ನು ಮೂರನೇದಾಗಿ ಸೀಕಿಂಗ್ ಹೆಲ್ಪ್ ಫ್ರಮ್ ಪ್ಯಾರೆಂಟ್ಸ್ ಅಂಡ್ ಪೀರ್ಸ್. ಸೊ ಸೀಕಿಂಗ್ ಹೆಲ್ಪ್ ಅಂದಾಗ ಬೇರೆಯವರಿಂದ ಏನಾಗ್ತದೆ, ಇವರಿಗೆ ಸಹಾಯ ಬರುವಂಥದ್ದು. ಯಾರಿಂದ ಸಹಾಯ ಅಂದಾಗ ಮೊಟ್ಟ ಮೊದಲನೇದಾಗಿ ಪೇರೆಂಟ್ಸ್ ಇಂದ, ಪೋಷಕರಿಂದ, ಹಾಗೆ ಮನತಾಯಿಯಿಂದ. ಕೆಲವು ಕಂಡೀಷನ್ ಅಲ್ಲಿ ಮಕ್ಕಳು ತಂದೆ ತಾಯಿಯನ್ನ ಚಿಕ್ಕ ವಯಸ್ಸಲ್ಲೇ ಕಳ್ಕೊಂಡಾಗ ಮನತಾಯಿಯ ಒಂದು ಧೋರಣೆಯನ್ನು ಅನುಭವಿಸ್ಬೇಕಾಗ್ತದೆ. ಆ ಒಂದು ಸಮಯದಲ್ಲಿ ಅವರಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇನಾಗ್ತದೆ, ವಿರುದ್ಧ ದಿಕ್ಕಿನಲ್ಲಿ ಹೋಗ್ತದೆ. ಅವರ ಒಂದು ಏನಿದೆ, ಒಂದು ಪ್ರೆಷರಿಂದ, ಒತ್ತಡದಿಂದ ಮಾನಸಿಕವಾಗಿ ದೈಹಿಕವಾಗಿ ಆ ಮಕ್ಕಳು ಬಳಲ್ತಾರೆ. ಹಾಗಾಗಿ ಮೊದಲು ಯಾರಿಂದ ಬರಬೇಕಾಗಿದೆ ಸಹಾಯ ಅಂದಾಗ, ಪೋಷಕರಿಂದ, ಹಾಗೆ ಮನತಾಯಿಯಿಂದ ಬರಬೇಕು. ಒಳ್ಳೆಯ ಒಂದು ಪ್ರೋತ್ಸಾಹ, ಅವರಿಗೆ ಸಪೋರ್ಟು, ಮಾರ್ಗದರ್ಶನ ಬಂದಾಗ ಆ ಮಕ್ಕಳೇನಾಗ್ತಾರೆ, ಒಂದು ಒಳ್ಳೆಯ ದಿಕ್ಕಿನಲ್ಲಿ ಅವರು ಮುನ್ನಡೆಯಲಿಕ್ಕೆ ಅನುಕೂಲ ಆಗುವಂಥದ್ದು. ಒಂದು ಲೈಫನ್ನು, ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೊಳ್ತಾರೆ. ಒಳ್ಳೆ ಫ್ಯೂಚರನ್ನು ಅವರೇನು ಮಾಡ್ತಾರೆ, ಪಡ್ಕೊಳ್ತಾರೆ. ಮುಂದಿನ ಒಂದು ಫ್ಯೂಚರು ಚೆನ್ನಾಗಿರ್ತದೆ. ಪೋಷಕರು ಮತ್ತು ಮನತಾಯಿ ಅಷ್ಟೇ ಅಲ್ಲ, ಮತ್ಯಾರಿಂದ ಸಿಗ್ಬೋದು ಅಂದಾಗ ಹೆಲ್ಪ್ ಫ್ರಮ್ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಏನಿದ್ದಾರೆ ಅವರಿಂದ ಸಿಗ್ಬೋದು. ನೆಕ್ಸ್ಟ್ ಒನ್, ದಟ್ ಈಸ್ ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. ಒಂದು ವೇಳೆ ಅವರೇನಾದರೂ ಅಡಿಕ್ಟ್ ಆದಾಗ ಪ್ರಾರಂಭದಲ್ಲಿ ಕೆಲವು ಅಪಾಯಕಾರಿ ಸೂಚನೆಗಳನ್ನ ತಿಳಿದುಕೊಂಡು ಆ ಸೇವನೆಯಿಂದ ಅವ್ರನ್ನ ಹೊರಗೆ ತರಬಹುದಾಗಿದೆ. ಯಾರು ಇದನ್ನು ಫೈಂಡ್ ಔಟ್ ಮಾಡಬಹುದು, ಅಪಾಯಕಾರಿ ಒಂದು ಏನು ಚಿಹ್ನೆಗಳಿದೆ, ಸೂಚನೆಗಳನ್ನು ಅಂದಾಗ, ಅವರ ಸ್ನೇಹಿತರಾಗಿರಬಹುದು, ಪೋಷಕರಾಗಿರಬಹುದು, ಅಥವಾ ಸಂಬಂಧಿಗಳಾಗಿರ್ಬೋದು, ಅಥವಾ ಟೀಚರ್ಸ್. ಈ ಇಷ್ಟು ಜನ ಏನ್ ಮಾಡಬಹುದು ಅಂದ್ರೆ, ಪ್ರಾರಂಭದ ಆ ಸೂಚನೆಗಳನ್ನ ಬೇಗ ಅದನ್ನ ಗಮನಿಸಿ ಅದರಿಂದ ಹೊರ ಬರುವಂತೆ ಅವ್ರನ್ನ ಏನ್ ಮಾಡ್ಬೋದು, ಎಜುಕೇಟ್ ಮಾಡ್ಬೋದು, ಅಥವಾ ಮೆಸೇಜ್ ಅನ್ನ ಪೇರೆಂಟ್ಸ್ಗೆ ತಿಳಿಸ್ಬೋದು. ಟೀಚರ್ಸ್, ಫಾರ್ ಎಕ್ಸಾಂಪಲ್, ಟೀಚರ್ಸ್ ಶಾಲೆಗಳಲ್ಲಿ ಅವರ ಒಂದು ಸೂಚನೆಯನ್ನ, ಅವರ ಒಂದು ವರ್ತನೆಯನ್ನ ಕಂಡಿಡಿದು, ಯಾಕೆ ಈ ರೀತಿ ಬೇರೆ ತರ ವರ್ತಿಸ್ತಾ ಇದ್ದಾನೆ ಅನ್ನೋದನ್ನ ಕಂಡಿಡಿದು ಕೂಡಲೇ ಇಮ್ಮಿಡಿಯೇಟ್ ಆಗಿ ಪೇರೆಂಟ್ಸ್ಗೆ ಒಂದು ಮೆಸೇಜ್ ಅನ್ನ ಕೊಟ್ಟಾಗ ಕರೆಕ್ಟ್ ವೇನಲ್ಲಿ ಏನ್ ಮಾಡ್ಬೋದು, ಅವನ್ನ ಅದರಿಂದ ಮುಕ್ತರಾಗಿ ಮಾಡ್ಬೋದು. ಇದು ಲುಕಿಂಗ್ ಫಾರ್ ಡೇಂಜರ್ ಸೈನ್ಸ್. ದೆನ್ ಲಾಸ್ಟ್ ಒನ್, ಸೀಕಿಂಗ್ ಪ್ರೊಫೆಷನಲ್ ಅಂಡ್ ಮೆಡಿಕಲ್ ಹೆಲ್ಪ್. ಇಲ್ಲಿ ಕೆಲವು ಪ್ರೋಗ್ರಾಮ್ಗಳನ್ನು, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮುಖ್ಯ ಕೇಂದ್ರ ಬಿಂದುಗಳಾಗಿ ಮನೋಶಾಸ್ತ್ರಜ್ಞರನ್ನು, ನುರಿತ ಅನುಭವಿ ಮನೋಶಾಸ್ತ್ರಜ್ಞರನ್ನು ಕರೆಸಿಬಿಟ್ಟು ಅವರ ಮುಖಾಂತರ ನೀವು ಈ ಥರ ಡ್ರಗ್ ಮತ್ತು ಆಲ್ಕೋಹಾಲ್ ಚಟಕ್ಕೆ ಬಿದ್ದರೆ, ಸೇವನೆ ಮಾಡಿದರೆ ಏನಾಗಬಹುದು ಪರಿಣಾಮಗಳು ಅನ್ನೋದನ್ನು ಆ ತರಬೇತಿನಲ್ಲಿ, ಆ ಪ್ರೋಗ್ರಾಂನಲ್ಲಿ ವಿವರಣೆ ಕೊಡ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಅವರನ್ನು ಆ ಸೇವನೆಯಿಂದ ಹೊರಗೆ ತರಲಿಕ್ಕೆ ಬಹಳ ಅನುಕೂಲ ಆಗತ್ತೆ. ಜೊತೆಗೆ ನೈತಿಕ ಬೆಂಬಲ, ಸಹಕಾರ, ಸಹಾಯ ಇಷ್ಟು ಸಿಕ್ಕಾಗ ಪ್ರಾರಂಭದ ಹಂತದಲ್ಲಿ ಅವರನ್ನೇನು ಮಾಡ್ಬೋದು, ಅವ್ರನ್ನ ಕಂಪ್ಲೀಟ್ ಆಗಿ ಅದರಿಂದ ಮುಕ್ತರನ್ನಾಗಿ ಮಾಡ್ಬೋದು. ಗೆಟ್ ರಿಡ್ ಆಫ್ ಫ್ರಮ್ ಅಬ್ಯೂಸ್ ಆಫ್
ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಇದಿಷ್ಟು ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಷರ್ಸ್ ವ್ಯಾನ್ ದೇ ಅಬ್ಯೂಸ್ ಡ್ರಗ್ ಅಂಡ್ ಆಲ್ಕೋಹಾಲ್. So that completes the chapter Human Health and Diseases. ಇದರೊಂದಿಗೆ ಈ ಚಾಪ್ಟರ್ ಮುಕ್ತಾಯ ಆಗ್ತದೆ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಇನ್ನು ನಾವು ನೆಕ್ಸ್ಟ್ ಹೊಸ ಚಾಪ್ಟರ್ಗೆ ಹೋಗ್ಬೇಕಾಗ್ತದೆ. ಮುಂದಿನ ಒಂದು ಚಾಪ್ಟರ್, ದಿ ನೆಕ್ಸ್ಟ್ ಚಾಪ್ಟರ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಮನುಷ್ಯನ ಒಂದು ದೈನಂದಿಕ ಚಟುವಟಿಕೆಗಳಲ್ಲಿ ಈ ಸೂಕ್ಷ್ಮ ಜೀವಿಗಳ ಪಾತ್ರ ಹೇಗಿರುತ್ತೆ, ವಿವಿಧ ಸೂಕ್ಷ್ಮ ಜೀವಿಗಳ ಅನ್ನೋದೇ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ನೆಕ್ಸ್ಟ್ ಚಾಪ್ಟರ್. ಅದರ ನೆಕ್ಸ್ಟ್ ಇದರ ನೆಕ್ಸ್ಟ್ ಬರುವಂತ ಚಾಪ್ಟರ್ ಏನಿದೆ, ದಟ್ ಈಸ್ ಡಿಲೀಟೆಡ್. ಆ ಚಾಪ್ಟರ್ನ ಡಿಲೀಟ್ ಮಾಡಿದ್ದಾರೆ. ಸ್ಟ್ರಾಟಜೀಸ್ ಫಾರ್ ಫುಡ್ ಪ್ರೊಡಕ್ಷನ್ ಅಂತ ಏನಿದೆ, ಪೌಲ್ಟ್ರಿ, ಡೈರಿ ಮ್ಯಾನೇಜ್ಮೆಂಟ್, ಫಿಶರೀಸ್, ಸಿಂಗಲ್ ಸೆಲ್ ಪ್ರೋಟೀನ್, ಪ್ಲಾಂಟ್ ಟಿಶ್ಯೂ ಕಲ್ಚರ್, ಪ್ಲಾಂಟ್ ಬ್ರೀಡಿಂಗ್, ಅನಿಮಲ್ ಬ್ರೀಡಿಂಗ್, ಇದೆಲ್ಲ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಇರುವಂಥದ್ದು. ಅದನ್ನು ಡಿಲೀಟ್ ಮಾಡಲಾಗಿದೆ. ಅದರ ನೆಕ್ಸ್ಟ್ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ಕ್ಲಾಸಿಂದ ಪ್ರಾರಂಭ ಮಾಡೋಣ. ಈಗ ಈ ಚಾಪ್ಟ್ರಲ್ಲಿ ನಿಮಗೆ ಬರಬಹುದಾಗಿರ್ತಕ್ಕಂತಹ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಯಾವುದು ಅನ್ನೋದನ್ನು ಜಸ್ಟ್ ಒಂದ್ಸರಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ನಾವು 1 ಮಾರ್ಕಿಗೆ ತಗೊಳ್ಳೋದಾದರೆ ಈ ಚಾಪ್ಟ್ರಲ್ಲಿ ಯಾವುದು ಕೇಳ್ಬೋದು ಅಂದಾಗ, ಏನು ನಾವು ಅಲರ್ಜಿ ಅಂತ ನೋಡುತ್ತಿ ಹೌದಲ್ವಾ, ಅಥವಾ ಇಮ್ಯುನಿಟಿ. ಸೊ 1 ಮಾರ್ಕಿಗೆ ಯಾವ್ಯಾವ್ದಿದೆ ಬರುವಂತ ಒಂದು ಪಾಸಿಬಿಲಿಟಿ ಇದೆ ಕ್ವಶನ್ಸ್ ಅಂದಾಗ, ಫಸ್ಟ್ ಡಿಫೈನ್ ಅಲರ್ಜಿ. ಡಿಫೈನ್ ಅಲರ್ಜಿ 1 ಮಾರ್ಕಿಗೆ ಇದು ಕೇಳುವಂತಹ ಪ್ರಶ್ನೆಗಳು. ಎರಡನೇದಾಗಿ ಡಿಫೈನ್ ಇಮ್ಯುನಿಟಿ. ಇಮ್ಯುನಿಟಿ immunity, then which antibody present in colostrum, then what is smack. ಹಾಗೆ ನೋಡ್ತಾ ಹೋದಾಗ ಯಾವುದು ಅಂತ, ವಿಚ್ ಟೆಸ್ಟ್ ಡಿಟೆಕ್ಟ್ ಟೈಫಾಯ್ಡ್. ಹಾಗೆ ವಿಚ್ ಈಸ್ ದ ಇನ್ಫೆಕ್ಟಿಯಸ್ ಫಾರ್ಮ್ ಆಫ್ Plasmodium vivax. Cause allergy. ಹೀಗೆ ನಾವು ಹೇಳ್ತಾ ಹೋಗ್ಬೋದು. ಡಿಸೀಸ್ ಅನ್ನು 1 ಮಾರ್ಕ್ ಕೇಳಬಹುದು. ವಿಚ್ ಪ್ಯಾಥೋಜನ್ causes amebiasis or elephantiasis. ನಾನು ಒಂದರಲ್ಲೇ ತೋರಿಸಿದೀನಿ, ಇದೇ ಸೆಂಟೆನ್ಸ್ಗೆ ಇದೀಗೂ ಕೇಳ್ಬೋದು ಅಥವಾ ಇದನ್ನಾದರೂ ಕೇಳ್ಬೋದು. ನೋಡಿ, ಈ ಥರ 1 ಮಾರ್ಕ್ ಕೇಳುವಂತಹ ಪ್ರಶ್ನೆಗಳಾಗಿದೆ. ಡಿಫೈನ್ ಅಲರ್ಜಿ. ಅಲರ್ಜಿ ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕಾಗಿದೆ. ಅದನ್ನು ಹೇಳಿದ್ದೇನೆ, ಎಕ್ಸಾಗ್ಯುಲೇಟೆಡ್ ಎಕ್ಸಾಗ್ಯುಲೇಟೆಡ್ ರೆಸ್ಪಾನ್ಸ್ ಫ್ರಮ್ ದಿ ಹ್ಯುಮ್ಯುನಿಟಿ ಟುವರ್ಡ್ಸ್ ದಿ ಆಂಟಿಜನ್ ಪ್ರೆಸೆಂಟ್ ಇನ್ ದಿ ಎನ್ವೈರನ್ಮೆಂಟ್, ದಟ್ ಈಸ್ ಕಾಲ್ಡ್ ಅಲರ್ಜಿ. ಡಿಫೈನ್ ಹ್ಯುಮ್ಯುನಿಟಿ, ಎನ್ ಆರ್ಗ್ಯಾನಿಸಮ್ ಬಾಡಿ itself defends against foreign body concerned by immune system is called immunity. Which antibody present in the colostrum? Right, colostrum nothing but after the parturition, during lactational period, the initial period of lactation,
Mother's milk is yellow colored. Mother's milk is yellow colored. Containing antibodies, minerals, enzymes, etc. That milk is called colostrum. Which antibody is present in the colostrum? IgA. What is smack? Smack. It is chemically, the heroin is chemically called smack. Heroin drug is chemically called smack. Smack, colorless, bitter, odorless and crystalline substance. ಇದನ್ನ ಬರಿಬೇಕಾಗ್ತದೆ ನೀವು ಸ್ಮ್ಯಾಕ್ಗೆ. ಏನು ಓಪಿಯಾಯ್ಡ್ಸ್ ಅಲ್ಲಿ ಎಕ್ಸಾಂಪಲ್ ನೋಡಿದ್ವಲ್ಲ, ಹೆರಾಯಿನ್. ಹೆರಾಯಿನ್ ಕೆಮಿಕಲಿ ಕಾಲ್ಡ್ ಸ್ಮ್ಯಾಕ್. ಸೊ ಇಟ್ ಈಸ್ ಒಬ್ಟೈನ್ಡ್ ಫ್ರಮ್ ದಿ ಡೈ ಅಸಿಟಿಲೇಷನ್ ಆಫ್ ಮಾರ್ಫಿನ್. ಸ್ಮ್ಯಾಕ್ ಅಂತ ಕರಿತೀವಿ. ವೈಟ್ ಓಡರ್ಲೆಸ್ ದೆನ್ ಬಿಟರ್ ಕ್ರಿಸ್ಟಲೈನ್ ಸಬ್ಸ್ಟೆನ್ಸ್ ಇಸ್ ಕಾಲ್ಡ್ ಸ್ಮ್ಯಾಕ್. ನೆಕ್ಸ್ಟ್, ವಿಚ್ ಟೆಸ್ಟ್ ಡಿಟೆಕ್ಟ್ ಟೈಫಾಯ್ಡ್? Viral test. Which is the infectious form of Plasmodium vivax? Sporozoites. Zoites. ಅಂದ್ರೆ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಏನ್ ಕಾಸ್ ಮಾಡುತ್ತೆ ಮಲೇರಿಯಾ, ಅದರಲ್ಲಿರುವ ಬೀಜಾಣು ಯಾವುದು, ಆ ಯಾವ ಒಂದು ವಸ್ತುವಿನಿಂದ ಕಾಸ್ ಮಾಡುತ್ತೆ ಮಲೇರಿಯಾ ಪ್ಲಾಸ್ಮೋಡಿಯಂ ಅಂದಾಗ, ಅದರಲ್ಲಿರ್ತಕ್ಕಂತ ಬೀಜಾಣು ಯಾವುದು, ಸ್ಪೋರೋಜುವಾಯ್ಡ್ಸ್ ಅಂತ ಕರಿತೇವೆ. ಹಾಗೆ ವಾಟ್ ಕೆಮಿಕಲ್ ಕಾಸ್ ಅಲರ್ಜಿ? ಹಿಸ್ಟಮೈನ್ ಅಂಡ್ ಸೆರೋಟೋನಿನ್. ವಿಚ್ ಪ್ಯಾಥೋಜನ್ ಕಾಲ್ಡ್ ಕಾಸಸ್ ಅಮೀಬಿಯಾಸಿಸ್? ಎಂಟಮಿಪಾ, ಹಿಸ್ಟೋಲಿಟಿಕಾ ಅಥವಾ ಹಿಂಗಾದ್ರೂ ಕೇಳ್ಬೋದು ಎಲಿಫೆಂಟಯಾಸಿಸ್, ಉಚಿರಿಯಾ ಬ್ಯಾಂಕ್ರಾಫ್ಟಿ ಅಥವಾ ರಿಂಗ್ ವರ್ಮ್ಸ್ ಕಾಸ್ಡ್ ಬೈ ಫಂಗೈ ಕಾಲ್ಡ್ ಯಾವ್ದಿರ್ಬೋದು ಅಂದಾಗ, ವಿಚ್ ಫಂಗೈ ಅಂತ ಕೇಳಿದಾಗ ಟ್ರೈಕೋಫೈಟಾ, ಎಪಿಡರ್ಮೋಫೈಟಾ, ಈ ರೀತಿ ಒನ್ ಮಾರ್ಕ್ಗೆ ಬರುವಂತಹ ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಹಾಗೆ ಟೂ ಮಾರ್ಕ್ಸ್ಗೆ ಕೇಳುವಾಗ ಯಾವ ಕೇಳ್ಬೋದು ನಿಮಗೆ ಅಂದಾಗ, ಇದರಲ್ಲಿ ಬರ್ತಕ್ಕಂಥದ್ದು ಎರಡು ಡಿಸೀಸ್ ಅನ್ನ ಕೊಡ್ಬೋದು. ಒನ್ ಈಸ್ ಮಲೇರಿಯಾ, ಸೆಕೆಂಡ್ ಒನ್ ಈಸ್ ಕಾಮನ್ ಕೋಲ್ಡ್. ಕಾಮನ್ ಕೋಲ್ಡ್ ಕೊಟ್ಬಿಟ್ಟು ಸೊ ನೇಮ್ ದಿ ಕಾಸಿಟಿವ್ ಏಜೆಂಟ್ ಅಂತ ಕೇಳ್ತಾರೆ. ನೇಮ್ ದಿ ಕಾಸಿಟಿವ್ ಏಜೆಂಟ್ಸ್. ಮಲೇರಿಯಾ ಅಂದಾಗ ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಅಂಡ್ ಪ್ಲಾಸ್ಮೋಡಿಯಂ ಮಲೇರಿಯಾ ಅಂತ ಕರಿತೀವಿ. ಇಲ್ಲಿ ಫ್ಯಾಕ್ಸಿಫಾರಮ್ ಮೂರಿದಾಗಲಿ ಸ್ಪೀಷಿಸ್. ಕಾಮನ್ ಕೋಲ್ಡ್ಗೆ ಬರ್ತಕ್ಕಂಥದ್ದು ಯಾವುದಲ್ಲಿ ಬರ್ತಕ್ಕಂಥದ್ದು ನಾವು ನೋಡುವಂಥದ್ದು ಕಾಮನ್ ಕೋಲ್ಡ್ ಅಲ್ಲಿ ಅಂದಾಗ ರೇನೋ ವೈರಸ್ ಅಂತ ಕರಿತೀವಿ. ರೇನೋ ವೈರಸ್ ಈ ರೀತಿ ಕೇಳ್ಬೋದು ಎರಡು ಮಾರ್ಕ್ಸ್ಗೆ, ಒಂದೊಂದು ಮಾರ್ಕ್ ಸಿಗ್ತದೆ. ಹಾಗೆ ಎರಡು ಮಾರ್ಕ್ಸಿಗೆ ಕೇಳುವಂಥದ್ದು ಮತ್ತೊಂದು ಪ್ರಶ್ನೆಗಳು ಯಾವುದಿರ್ಬೋದು ಅಂದಾಗ, ನೇಮ್ ಟೂ ಟೈಪ್ಸ್ ಆಫ್ ಇಮ್ಯುನಿಟಿ. Immunity. One is innate immunity, second one is acquired. ಈ ತರ ಕೇಳ್ಬೋದು. ಅಥವಾ ಎರಡು ಮಾರ್ಕ್ಸ್ಗೆ ನೇಮ್ ದಿ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಅಂದಾಗ ಬ್ಯಾರಿಯರ್ಸ್ ಅಷ್ಟೇ ಬರಿಬೇಕಾಗ್ತದೆ. ನೇಮ್ ಬ್ಯಾರಿಯರ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಅಂದಾಗ ನಾಲ್ಕು ಬ್ಯಾರಿಯರ್ಸ್ ಬರಬೇಕಾಗ್ತದೆ. ಒಂದು ಫಿಸಿಕಲ್, ಫಿಸಿಯಲಾಜಿಕಲ್, ಸೆಲ್ಯುಲಾರ್ ಆ್ಯಂಡ್ ಸೈಟೋಕೈನ್. ಈ ರೀತಿ ನಾಲ್ಕು ಹೆಸರು ಮಾತ್ರ ಬರಬೇಕಾಗ್ತದೆ ನೀವು, ಅಲ್ಲಿಗೆ ಎರಡು ಮಾರ್ಕ್ಸ್ ಸಿಗ್ತದೆ ನಿಮಗೆ. ಈ ರೀತಿ ಟೂ ಮಾರ್ಕ್ಸ್ಗೆ ಕೇಳುವಂತಹ ಪ್ರಶ್ನೆಗಳಾಗಿದೆ. ಹಾಗೆ ನೀವು ತ್ರೀ ಮಾರ್ಕ್ಸ್ಗೆ ಕೇಳ್ಬೋದು ಅಂದಾಗ ಇದು ಬರ್ಬೋದು ನಿಮಗೆ, ರೈಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ಇಮ್ಯುನಿಟಿ. ಆಕ್ಟಿವ್ ಅಂಡ್ ಪ್ಯಾಸಿವ್ ಇಮ್ಯುನಿಟಿ ಅಥವಾ ವಾಟ್ ಆರ್ ಕಾರ್ಸಿನೋಜನ್ಸ್ ರೈಟ್ ದೇರ್ ಟೈಪ್ಸ್ ಅಂದಾಗ ಕಾರ್ಸಿನೋಜನ್ಸ್, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಆರ್ ಕಾಲ್ಡ್ ಕಾರ್ಸಿನೋಜನ್ಸ್. ಎಷ್ಟು ಟೈಪ್ಸ್ ಇದೆ? ಫಿಸಿಕಲ್ ಕಾರ್ಸಿನೋಜನ್ಸ್,
ಕೆಮಿಕಲ್ ಕಾರ್ಸಿನೋಜೆನ್ಸ್ ಅಂಡ್ ಬಯೋಲಾಜಿಕಲ್ ಕಾರ್ಸಿನೋಜೆನ್ಸ್ ವಿವರಣೆ ಕೊಡಬೇಕಾಗ್ತದೆ 3 marks ಗೆ ಬರುವಂತದ್ದು. ಹಾಗೆ ಬಂದಾಗ ನೆಕ್ಸ್ಟ್ ರೈಟ್ ಎ ಬ್ರೀಫ್ ಅಕೌಂಟ್ ಆಫ್ ಕೆನಾಬಿನಾಯ್ಡ್ಸ್ ಡ್ರಗ್ಸ್ ಕೇಳ್ಬೋದು. ಕೆನಾಬಿನಾಯ್ಡ್ಸ್ ಡ್ರಗ್ಸ್ ಏನು ಅದ್ರ ಬಗ್ಗೆ ಬರೀನಿ. ಹಾಗೆ ಮತ್ತೊಂದು ಕೇಳ್ಬೋದು ನಿಮಗೆ, ವಾಟ್ ಆರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಥಡ್ಸ್ ಫಾರ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್. ಈ ತರ 3 marks ಗೆ ಕೇಳುವಂತಹ ಪ್ರಶ್ನೆಗಳಿದೆ. ಅಥವಾ ರೈಟ್ ದಿ ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್ ಕಾಸ್ ದಿ ಇನ್ಫೆಕ್ಷನ್ HIV. ಅದ್ರ ಬಗ್ಗೆ ಕೇಳ್ಬೋದು, ಲೈಫ್ ಸೈಕಲ್ ಅನ್ನ ಕೇಳ್ಬೋದು. 1 mark ಇನ್ನೊಂದು ಕೇಳ್ಬೋದು, ವಿಚ್ ಎನ್ಸೈಮ್ ಟು ಟ್ರಾನ್ಸ್ಫರ್ ಆರ್ ಟು ಟರ್ನ್ ಆರ್ ಕನ್ವರ್ಟ್ RNA ಜೀನೋಮ್ ಇನ್ ಟು DNA ಜೀನೋಮ್ ಇನ್ ದಿ ರೆಟ್ರೋವೈರಸ್ ಅಂದಾಗ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅನ್ ಎನ್ಸೈಮ್ ಕಾಲ್ಡ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ದಟ್ ಕನ್ವರ್ಟ್ RNA ಜೀನೋಮ್ ಆಫ್ ರೆಟ್ರೋವೈರಸ್ ಇನ್ ಟು DNA ಜೀನೋಮ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. 5 marks ಗೆ ಕೇಳುವಂತಾದ್ರೆ ನಿಮ್ಗೆ ಏಡ್ಸ್ ಬಗ್ಗೆ ಕೇಳ್ಬಹುದು. ಏಡ್ಸ್ ಅಲ್ಲಿ ನಿಮ್ಗೆ ಯಾವ್ಯಾವ ರೀತಿ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಅಂತ ಕೇಳ್ಬಹುದು. ಏಡ್ಸ್ ಅಲ್ಲಿ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಮೆಥಡ್ಸ್. ಹಾಗೆ 5 marks ಇದು 5 marks ಕೇಳುವಂಥದ್ದು. ನೆಕ್ಸ್ಟ್ ಎಫೆಕ್ಟ್ಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ 5 marks ಈ ಟೈಪ್ ಅಲ್ಲಿ ಕೇಳುವಂತ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಈ ಚಾಪ್ಟರ್ಗೆ. ಸೊ ದಟ್ ಕಂಪ್ಲೀಟ್ಸ್ ದಿ ಫಸ್ಟ್ ದಿಸ್ ಚಾಪ್ಟರ್, ದಟ್ ಈಸ್ ಹ್ಯೂಮನ್ ಡಿಸೀಸ್ ಅಂಡ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಇಲ್ಲಿಗೆ ಮುಕ್ತಾಯ ಆಗ್ತದೆ. ದೆನ್ ಐ ವಿಲ್ ಟೇಕ್ ಅಪ್ ದಿ ನ್ಯೂ ಚಾಪ್ಟರ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಗುಡ್ ಬೈ.